ವಿಶ್ವನಾಥ್ ಗೆ ನನ್ನ ಮೇಲೆ ನಂಜು ಪ್ರತಿ ಬಾರಿ ನನ್ನ ಹೆಸರನ್ನೇ ಹೇಳ್ತಾರೆ ಅವರಿಗೆ ಅಧಿಕಾರ ಸಿಗದಿದ್ದಾಗ ನನ್ನ ಹೆಸರು ನೆನಪಾಗುತ್ತೆ ಹೀಗಾಗಿ ವಿಶ್ವನಾಥ್ ದಡ್ಡನು ಪೆದ್ದನು ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವಿಶ್ವನಾಥ್ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ನಾನು ಕಾಂಗ್ರೆಸ್ ನಲ್ಲಿದ್ದೇನೆ ವಿಶ್ವನಾಥ್ ಬಿಜೆಪಿ ಯಲ್ಲಿದ್ದಾನೆ ನಾನು ಹೇಗೆ ಅವನಿಗೆ ಟಿಕೆಟ್ ತಪ್ಪಿಸಲಿ ಎಂದು ವಿಶ್ವನಾಥ್ ನನಗೆ ಟಿಕೆಟ್ ಕೈ ತಪ್ಪಿ ಹೋಗಲು ಸಿದ್ದರಾಮಯ್ಯ ಅವರೇ ಕಾರಣ ಎಂದಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪಗೆ ಧಮ್ಮಿಲ್ಲ ಕೇಂದ್ರದಿಂದ ಬರಬೇಕಾದ ಹಣ ತರಿಸಲು ಸಾಧ್ಯವಾಗ್ತಿಲ್ಲ ಮೋದಿ ಹೇಳಿದ ರೀತಿ ಯಡಿಯೂರಪ್ಪ ಡ್ಯಾನ್ಸ್ ಮಾಡುತ್ತಾರೆ ಅವರಿಗೆ ದಮ್ ಇದ್ದರೆ ನಮಗೆ ಬರಬೇಕಾದ ಹಣ ಎಲ್ಲ ಬರ್ತಿತ್ತು ಎಪಿಎಂಸಿ ಹಾಗೂ ಭೂ ಸುಧಾರಣೆ ಕಾಯ್ದೆ ಜನವಿರೋಧಿ ಸುಗ್ರೀವಾಜ್ಞೆ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲ ವಿರೋಧ ಪಕ್ಷಗಳನ್ನು ಎದುರಿಸಲು ಶಕ್ತಿಯೂ ಇಲ್ಲ ಮುಂದಿನ ದಿನದಲ್ಲಿ ಜೈಲ್ ಬರೋ ನಡೆಸುತ್ತೇವೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇತ್ತ ಇವತ್ತಿನ ಕಚ್ಚಾ ತೈಲದ ಇಳಿಕೆ ಬೆಲೆ 25 ರಿಂದ 30 ರೂಪಾಯಿ ಇರಬೇಕಿತ್ತು ಕೇಂದ್ರ ಸರ್ಕಾರಕ್ಕೆ ಬಡವರ ಕಷ್ಟ ಗೊತ್ತಾಗ್ತಿಲ್ಲ ಅದಕ್ಕೆ ಕಚ್ಚಾ ತೈಲದ ಬೆಲೆ ಇಳಿದ್ರು ಪೆಟ್ರೋಲ್ ಬೆಲೆ ಇಳಿಸಿಲ್ಲ ಎಂದು ಆರೋಪ ಮಾಡಿದರು ನನ್ನ ಇವೆಲ್ಲ ಮಾಡದ ಯಾವಾಗ ಜನಪರವಾದದ ಸರ್ಕಾರ ಇದ್ದಾಗ ಜನವಿರೋಧಿ ಸರ್ಕಾರ ಇದ್ದಾಗ ಹೆಂಗ್ ಮಾಡ್ತಾರೆ ಈ ಕೊರೋನಾನೇ ಉಪಯೋಗಿಸಿಕೊಂಡು ಇದು ತಡೆಗಟ್ಟಕ್ಕೆ ಫೇಲ್ ಆಗಿಬಿಟ್ಟು ಕೊರೋನಾ ಉಪಯೋಗಿಸಿಕೊಂಡು ಅಸೆಂಬ್ಲಿ ಕರೀದೇನೆ ಜನಗಳ ಜೊತೆ ಚರ್ಚೆ ಮಾಡಿದೇನೆ ಸಾರ್ವಜನಿಕರ ಚರ್ಚೆ ಆಗಿದೇನೆ ಇವತ್ತು ಆರ್ಡಿನೆನ್ಸ್ಗಳ ಮೂಲಕ ತಕಬರಕ್ಕೆ ಹೊರಟುಬಿಟ್ಟಿದ್ದಾರೆ ಯುವರ್ ವಾಸ್ ದಿ ನೆಸೆಸಿಟಿ ನಾವು ಪ್ರತಿಭಟನೆ ಮಾಡೋ ಬಟ್ ಏನಾಗಿದೆ ಈಗ 144 ಸೆಕ್ಷನ್ ಎಲ್ಲ ಕಡೆ ಹಾಕಿಬಿಟ್ಟಿದ್ದಾರೆ ಇನ್ನು ನಮಗೆ ಉಳಿದಿರೋದು ಜೈಲ್ ಬರೋ ಒಂದೇ ಕಾರ್ಯಕ್ರಮ ಅದಕ್ಕೆ ನಾನು ಇದನ್ನ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ ತಕ್ಷಣ ನೆಕ್ಸ್ಟ್ ಡೇನೇ ನಾನು ಎಲ್ಲ ಲೀಡರ್ಗಳು ನಮ್ಮ ಪಾರ್ಟಿ ಲೀಡರ್ಗಳನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದೀನಿ ನಾನು ಒಂದು ಸುದೀರ್ಘವಾದಂಥ ಪತ್ರ ಬರೆದಿದ್ದೀನಿ ಯಡಿಯೂರಪ್ಪನವರಿಗೆ ಇದು ಮಾಡಕ್ಕೆ ಹೋಗ್ಬಿಡಿ ಇದು ರೈತರಿಗೆ ಮಾರಕ ಏಣಿದಾರರಿಗೆ ಮಾರಕ ಸಣ್ಣ ಹಿಡುವಳಿದಾರರಿಗೆ ಮಾರಕ ಪಾಪ ಸಣ್ಣ ಹಿಡುವಳಿದಾರರು ನಾಳೆ ಹೋಗ್ಬಿಟ್ಟು ಯಾರು ಜಮೀನು ತಗೊಂಡಿರ್ತಾರೆ ಅವ್ರ ಹತ್ರ ಕೂಲಿ ಮಾಡಕ್ಕೆ ಹೋಗ್ಬೇಕಾಗತ್ತೆ ಅವರು ಸೊ ಇದೆಲ್ಲ ಮಾಡಬೇಡಿ ಅಂತ ಪತ್ರ ಬರೆದಿದ್ದೀನಿ ಕೈ ಬಿಡಿ ಅಂತ ಮತ್ತೆ ನಿಮ್ಗೆ ಎ ಪಿ ಎಂ ಸಿ ಆಕ್ಟ್ ಯಾರು ಕಳಿಸ್ತವ್ರು ಯಾರು ನಮೂನೆ ಕಳಿಸ್ತವ್ರು ಯಾರಪ್ಪ ಕೇಂದ್ರ ಸರ್ಕಾರದವರು ಇಟ್ ಈಸ್ ಎಗ್ನೆಸ್ಟ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎಗ್ನೆಸ್ಟ್ ಸೆಪರೇಷನ್ ಆಫ್ ಪವರ್ಸ್ ನಿಮಗೆ ಓಪನ್ ಆಗಿ ಇಟ್ಸ್ ಎ ಡೆಮೋಕ್ರಸಿ ಮರ್ಡರ್ ಆಫ್ ಡೆಮೋಕ್ರಸಿ ಇದು ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಈ ತರ ಆಗಿರ್ಲಿಲ್ಲ ಯಾವಾಗ ನಾನು ಅಸೆಂಬ್ಲಿ ಕರಿಬೇಕು ಚರ್ಚೆ ಮಾಡಬೇಕು ಅಸೆಂಬ್ಲಿನಲ್ಲಿ ಎ ಪಿ ಎಂ ಸಿ ಆಕ್ಟ್ ಚರ್ಚೆ ಮಾಡಬೇಕು ಲೇಬರ್ ಲಾ ಬಗ್ಗೆ ಚರ್ಚೆ ಮಾಡಬೇಕು ಎಲೆಕ್ಟ್ರಿಸಿಟಿ ಆಕ್ಟ್ ಬಗ್ಗೆ ಏನು ತಿದ್ದುಪಡಿ ಮಾಡೋಕೆ ತಕ್ಕ ಬರ್ತಾರೆ ಅದನ್ನು ಮಾಡಬೇಕು ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕೂಡ ಚರ್ಚೆ ಮಾಡಬೇಕು ಇವೇನು ಚರ್ಚೆ ಮಾಡಿದ್ದೇನೆ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದೇನೆ ಏಕಾಏಕಿ ಇದನ್ನು ಉಪಯೋಗಿಸ್ಕೊಂಡು ಕೊರೋನಾ ಉಪಯೋಗಿಸ್ಕೊಂಡು COVID-19 ಇವೆಲ್ಲ 144 ಸೆಕ್ಷನ್ನ ಉಪಯೋಗಿಸ್ಕೊಂಡು ತಗೊಬಂದರೆ ಅದು ಇಟ್ ಈಸ್ ಆಂಟಿ ಫಾರ್ಮರ್ಸ್ ಇಟ್ ಈಸ್ ಆಂಟಿ ಪೂರ್ ಪೀಪಲ್ ಇಟ್ ಈಸ್ ಆಂಟಿ ಆಂಟಿ ಡೆಮೋಕ್ರಸಿ ರಾಜ್ಯ ಸರ್ಕಾರಕ್ಕೆ ಎಲ್ಲಿದೆ ಇವರಿಗೆ ದಮ್ಮೇ ಇಲ್ಲ ಮಿಸ್ಟರ್ ಯಡಿಯೂರಪ್ಪನಿಗೆ ದಮ್ಮೇ ಇಲ್ಲ ನಮಗೆ ಬರಬೇಕಾಗಿರೋದೇ ಕೇಳೋಕ್ಕೆ ದಮ್ಮಿ ಇಲ್ಲ ಅವರಿಗೆ ಜಿ ಎಸ್ ಟಿ ದುಡ್ಡು ಬರಬೇಕಲ್ಲ ಅದನ್ನೇ ಕೇಳೋಕ್ಕೆ ದಮ್ಮಿಲ್ಲ ಕೇಂದ್ರ ಸರ್ಕಾರ 15 ಫೈನಾನ್ಸ್ ಕಮಿಷನ್ ಅವ್ರು ಶಿಫಾರಸು ಮಾಡೋರಲ್ಲ 5,490 ಕೋಟಿ ಅದನ್ನೇ ಕೇಳೋಕ್ಕೆ ಧೈರ್ಯ ಇಲ್ಲ ಇವರಿಗೆ ಸೊ ಯಡಿಯೂರಪ್ಪ ಅಂತವರು ನರೇಂದ್ರ ಮೋದಿ ಅವರು ಮುಂದೆ ಯಡಿಯೂರಪ್ಪ ಏನ ಸಹಾಯಕನಾಗಿದ್ದಾರೆ ಇಂದಿರಾ ಕ್ಯಾಂಟೀನ್ ಮಾಡಿದ್ದದು ನೋಡಿ ಇಂಥ ಸಮಯದಲ್ಲಿ ಅದು ಭಾಳ ಉಪಯೋಗಕ್ಕೆ ಬರ್ತಿತ್ತು ಕಮ್ಮಿ ದುಡ್ಡಿನಲ್ಲಿ ಊಟ ತಿಂಡಿ ಯಾರಿಗೆ ಬಡವರಿದ್ದಾರೆ ಯಾರು ವಲಸೆ ಕಾರ್ಮಿಕರಿದ್ದಾರೆ ಮತ್ತು ಹೊರಗೆ ಕರಡೆಯಿಂದ ಬರ್ತಕ್ಕಂಥವ್ರು ಯಾರಿದ್ದಾರೆ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದದು ಈಗಲೂ ಅನುಕೂಲ ಆಗುತ್ತೆ ಮಾಡಿದ್ರೆ ಇದು ನಿಲ್ಲಿಸ್ಬೇಕು ಅಂತ ಹೊರಟಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯ ಮಾಡಿದ್ನಲ್ಲ ಕ್ರೆಡಿಟ್ ವಿತ್ ಗೋ ಟು ಸಿದ್ದರಾಮಯ್ಯ ಅದಕ್ಕೋಸ್ಕರವಾಗಿ ನಿಲ್ಲಿಸ್ಬೇಕು ಅಂತ ಹೊರಟಿದ್ದಾರೆ ಸಿ ಪೊಲಿಟಿಕಲ್ ಆಗಿ ಡಿಸಿಷನ್ಗಳು ತಗೊಳ್ಳೋದಲ್ಲ ಇಂಥವೆಲ್ಲ ಬಡವ್ರ ಕಾರ್ಯಕ್ರಮಗಳಿಗೆ ಪೊಲಿಟಿಕಲ್ ಇನ್ನೊಂದು ಏನು ಮಾಡಿದ್ದಾರೆ ಈಗ
ಭೂ ಸುಧಾರಣೆ ಕಾಯ್ದೆ ನೀವು ಸ್ವಲ್ಪ ತಿಳ್ಕೋಬೇಕು. ಭೂ ಸುಧಾರಣೆ ಕಾಯ್ದೆ 1961 ನಲ್ಲಿ ತಕಬತ್ತು ಮೊದಲನೇ ಬಾರಿಗೆ. ಇದು ಕಾಂಗ್ರೆಸ್ಗೆ ಬಹಳ ಹೋರಾಟ ಮಾಡ್ಕೊಂಡು ಬಂದಿದ್ರು. ಉಳುವವನಿಗೆ ಭೂಮಿ ಅಂತ, ಉಳುವವನೇ ಭೂಮಿ ಒಡೆಯ, ಟಿಲ್ಲರ್ ವಿಲ್ ಬಿ ದಿ ಓನರ್. ಅದನ್ನು ಮಾಡಬೇಕು ಅಂತ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರುವಾಗ, ದೇವರಾಜ ಅರಸರವರು ಇಲ್ಲಿರುವಾಗ 1961 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರು. ಟ್ರಿಬ್ಯುನಲ್ಗಳನ್ನೆಲ್ಲ ಮಾಡಿ, ಮೆಂಬರ್ಗಳು ಖಾಸಗಿ ಮೆಂಬರ್ಗಳನ್ನೆಲ್ಲ ಮಾಡಿ ಟ್ರಿಬ್ಯುನಲ್ಗಳೇ ತೀರ್ಮಾನ ಮಾಡಬೇಕು ಅಂತ ಮಾಡಿ ಮಾಡಿದ್ರು. ಮತ್ತೆ ಹತ್ತು ಯೂನಿಟ್ಗಿಂತ ಜಾಸ್ತಿ ಇಟ್ಗಳಿಗಿಲ್ಲ, 5 ಜನಕ್ಕಿಂತ ಜಾಸ್ತಿ ಇದ್ರೆ 2 ಎಕರೆ ಇಟ್ಕೋಬಹುದು ಅಂತ ಎಲ್ಲ ಮಾಡಿದ್ರು. 79 ಎ ಅಂಡ್ ಬಿ ಇವೆಲ್ಲ ಮಾಡಿದ್ರು. 63 ಆರ್ಟಿಕಲ್, ಆಮೇಲೆ ಸೆಕ್ಷನ್ 63 ಇವೆಲ್ಲ ಮಾಡಿ ಯಾಕೆ ಮಾಡಿದ್ರು ಅಂತಂದ್ರೆ, ಉಳುವವನಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೋಸ್ಕರ, ಅವನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ. ಈಗೇನು ಮಾಡಿದ್ದಾರೆ ಅಂತಂದರೆ, ಇವೆಲ್ಲನೂ ಕೂಡ ಡ್ರಾಪ್ ಮಾಡೋಕೆ ಕೊಟ್ಟುಬಿಟ್ಟಿದ್ದಾರೆ. ತಿದ್ದುಪಡಿ ಮಾಡಿ ಆ್ಯಸ್ ಇಫ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ರದ್ದು ಮಾಡೋ ರೀತಿ ಮಾಡ್ತಾ ಇದ್ದಾರೆ. ರದ್ದು ಮಾಡಿ ಉಳುವವನೇ ಭೂಮಿ ಒಡೆಯ ಅಲ್ಲ, ಈಗ ಉಳ್ಳವನೇ ಭೂಮಿ ಒಡೆಯ. ಡಿಡ್ ಯು ಫಾಲೋ ಮೀ? ಉಳ್ಳವನೇ ಭೂಮಿ ಒಡೆಯ. ಯಾರು ಬೇಕಾದ್ರೆ ಎಷ್ಟು ಜಮೀನು ತಗೋಬಹುದು? ನೀವು ತಗೋಬಹುದು, ಫ್ಯಾಕ್ಟ್ರಿ ಶ್ರೀಮಂತರು ತಗೋಬಹುದು, ಕಾರ್ಪೊರೇಟ್ ಬಾಡಿಗಳು ತಗೋಬಹುದು. ಇಲ್ಲಿ ಬೆಂಗಳೂರಲ್ಲಿರೋರು, ಮೈಸೂರಲ್ಲಿರೋರು, ಎಲ್ಲೆಲ್ಲಿ ಪಟ್ಟಣದಲ್ಲಿದ್ದಾರೆ, ಹೊಲನೇ ಉಳಿದಿದ್ದವರೆಲ್ಲ ತಗೋಬಹುದು. ಈಗ ಮೊದಲೇನಾಗಿತ್ತು, ಅಗ್ರಿಕಲ್ಚರಿಸ್ಟ್ ಮಾತ್ರ ಜಮೀನು ತಗೋಬಹುದಾಗಿತ್ತು. ಈಗ ನಾನ್ ಅಗ್ರಿಕಲ್ಚರಿಸ್ಟ್ಗಳು ಕೂಡ ತಗೋಬಹುದು ಅಂತ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಟು ಶೇ, ಎಂಟೈರ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟನ್ನ ಊತಾಕ್ತಾ ಇದ್ದಾರೆ. ಇದು ಒಂದು ಕರಾಳ ಶಾಸನ. ಎ ಪಿ ಎಂ ಸಿ ಆಕ್ಟ್ನ ಅದನ್ನು ಕೂಡ ಮೊದಲೇನೆ, ಈಗೇನಿದೆ ಎ ಪಿ ಎಂ ಸಿ ಆಕ್ಟ್ನಲ್ಲಿ ಏನಿತ್ತು, ಯಾರು ಲೈಸೆನ್ಸ್ ಇದ್ದಾರೆ ಅವ್ರು ಮಾತ್ರ ಮಾರುಕಟ್ಟೆಯಲ್ಲಿ ಆಕ್ಷನ್ನಲ್ಲಿ ಮಾಡಬೇಕಾಗಿತ್ತು, ಪರ್ಚೇಸ್ ಮಾಡ್ಬೋದಾಗಿತ್ತು, ಆಕ್ಷನ್ನಲ್ಲಿ ಭಾಗವಹಿಸಬೇಕಾಗಿತ್ತು. ಈಗೇನಾಗಿದೆ, ಲೈಸೆನ್ಸ್ ಇಲ್ಲದವ್ರು ಯಾರಾದರೂ ಹೋಗಿ ತಗೋಬೋದು. ನೀನು ತಗೋಬೋದು, ಇವನು ತಗೋಬೋದು, ಲೈಸೆನ್ಸ್ ಇಲ್ಲದವರು ಕೂಡ ತಗೋಬೋದು. ಅದನ್ನು ಅದು ಕೊಡಬೇಕು. ಅವರು ಒಂದು ನೆಪ ಮಾಡಿಕೊಂಡು, ಯಾವುದೋ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಅಂತ ನೆಪ ಮಾಡಿಕೊಂಡು ಕೊಡಕ್ಕೆ ಹೋಗಿಲ್ಲ. ನಾನು ನೋಡಿದೆ ಇದು ಆರ್ಡರ್ಸ್ನ, ಇನ್ಫಾರ್ಮೇಷನ್ ಕಮಿಷನರು ಕೊಟ್ಟಿರ್ತಕ್ಕಂಥ ಆರ್ಡರ್ಸ್ ನೋಡಿದೆ ನಾನು. ಇವತ್ತು 10 ದಿನದಲ್ಲಿ ಅದನ್ನು ಒಬೆ ಮಾಡಬೇಕು, ಅವ್ರಿಗೆ ಇದು ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ಅದರ್ವೈಸ್ ದೇ ಹ್ಯಾವ್ ಟು ಅಪಿಯರ್ ಬಿಫೋರ್ ದಿ ಕಮಿಷನ್ ಆ್ಯಂಡ್ ಕ್ರಿಮಿನಲ್ ಆಕ್ಷನ್ ವಿಲ್ ಬಿ ಟೇಕನ್ ಅಗೇನ್ಸ್ಟ್ ದೇಮ್ ಅಂತ ಮಾಡಿದ್ದಾರೆ. ನಾನು ವಿಶ್ವನಾಥ ಪೆದ್ನೋ ಜಾಣ್ಣೋ ನನಗಂತೂ ಗೊತ್ತಿಲ್ಲ. ಐ ಡೋಂಟ್ ನೋ, ಇಟ್ಸ್ ಇನ್ ಬಿ ಜೆ ಪಿ, ಐ ಆಮ್ ಇನ್ ಕಾಂಗ್ರೆಸ್. ನಾನು ಬಿ ಜೆ ಪಿ ಹೈಕಮಾಂಡ, ಯಾರು ಬುದ್ಧಿ ಇರೋರು ಮಾತಾಡ್ತಾರೆ ಹಿಂಗೆ. ನಾನು ಕಾಂಗ್ರೆಸ್ ಮ್ಯಾನ್, ಇವನು ಯಾವ ಪಾರ್ಟಿ ಅಪ್ಪ? ಬಿ ಜೆ ಪಿಗೆ ಹೈಕಮಾಂಡ್ ಯಾರು? ರೀತಿ ಎಲ್ಲ ಒಂಥರ ನಂಜು ರೋಗ ಅಂತ ಕರೀತಾರೆ.